ಆ ತಿಪ್ಪೆಗೊಂಡನ ಹಲ್ಲಿಯ ರಸ್ತೆ ಬದಿಯ ಬಂಡೆಯ ಮೇಲೆ ಬೆತ್ತಲೆಯಾಗಿ ಈ 4 ವರ್ಷದ ಹೆಣ್ಣು ಮಗಳ ಶವ ಬಿದ್ದಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದ್ರೆ ನಾವು ಸಹಿಸೋದೇ ಇಲ್ಲ ಅಂತ. ಭಾರತೀಯ ಜನತಾ ಪಾರ್ಟಿ ಕಾ ಸ್ಟ್ಯಾಂಡ್ ಬಹುತ್ ಸ್ಪಷ್ಟ ಹೈ, ಹಮ್ ದೇಶ್ ಕಿ ಮಾತೃಶಕ್ತಿ ಕೆ ಸಾಥ್ ಖಡೆ ಹೈ. ಸ್ಟೇಟ್ ಗೌರ್ಮೆಂಟ್ ಹೇಳುತ್ತೆ ಮಹಿಳೆಯರ ಪರವಾಗಿ ಇರುವಂತ ಸರ್ಕಾರ ಅಂತ ಹೇಳಿ. ಆ ಹೆಣ್ಣು ಮಕ್ಕಳು ನೋಗೋಸ್ಕರ ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ ನಡು ರಸ್ತೆಯಲ್ಲಿ ಅವನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕೊಡ್ಬೇಕಿಂತ ಅವರಿಗೆ ಸುಟ್ಟು ಬಿಡ್ಬೇಕು ನಡು ರಸ್ತೆಯಲ್ಲಿ. ಮೊನ್ನೆ ಮೊನ್ನೆ ನೋಡಿ ಬಸ್ ಅಲ್ಲಿ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರೆ, ಯಾವನು ಒಬ್ಬ ಮಾತಾಡ್ತಾ ಇಲ್ಲ. ಎಲ್ಲಿ ಸದ್ದಿದ್ದೀರಾ ರಾಜಕಾರಣಿಗಳು ನೀವು? ಸ್ವಲ್ಪೆಲ್ವಾ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಇಮ್ರಾನ್ ಖಾನ್ ಅನ್ನುವಂತಹ ವ್ಯಕ್ತಿ 4 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿರುವಂತಹ ಘಟನೆ ಬೆಂಗಳೂರಿನ ರಾಮನಗರದಲ್ಲಿ ನಡೆದಿದೆ. ಈ ಘಟನೆ ಯಾವ ರೀತಿ ನಡೆಯಿತು ಅಂತ ಹೇಳಿದ್ರೆ, ಇಮ್ರಾನ್ ಖಾನ್ ಅನ್ನುವಂತ ವ್ಯಕ್ತಿ ಈ ಬಾಲಕಿ ಏನಿದ್ದಾಳೆ ಅವನಿಗೆ ಸಂಬಂಧಿಕನೇ. ಆಗಾಗ ಮನೆಗೆ ಬರ್ತಾ ಹೋಗ್ತಾ ಇದ್ದ, ಮಕ್ಕಳ ಜೊತೆ ಆಟ ಆಡ್ತಾ ಇದ್ದ. ಜುಲೈ 20ಕ್ಕೆ ಏನ್ ಮಾಡಿದ ಅಂತ ಹೇಳಿದ್ರೆ, ಇವನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಯಾವ ಬಾಲಕಿಯನ್ನು ಅಲ್ಲಿ ಬಿಸಾಡಿ ಹೋಗಿದ್ದಾನಲ್ವಾ, ಸೊ ಅವಳು ಮತ್ತು ಮತ್ತೊಂದು ಮಗುವಿನ ಜೊತೆಗೆ ಐಸ್ ಕ್ರೀಮ್ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅಂಗಡಿಗೆ ಕರ್ಕೊಂಡು ಹೋಗಿದ್ದ. ಅಂಗಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತೆಗೆಸಿಕೊಂಡು ಒಂದು ಮಗುವನ್ನು ಮನೆಗೆ ಬಿಟ್ಟು ಹೋಗಿದ್ದ ವಾಪಸ್. 7 ಗಂಟೆ ರಾತ್ರಿ ಆದರೂ ಕೂಡ ಇವರು ಮನೆಗೆ ಬರದಿರುವುದನ್ನು ಕಂಡು ಮನೆಯ ಆಸುಪಾಸಿನವರು ಗ್ರಾಮಸ್ಥರು ಎಲ್ಲ ಹುಡುಕಾಟ ನಡೆಸೋಕೆ ಪ್ರಯತ್ನವನ್ನು ಪಡ್ತಾರೆ, ಆದ್ರೆ ಎಲ್ಲೂ ಕೂಡ ಕಾಣೋದಿಲ್ಲ. ಇಮ್ರಾನ್ ಖಾನ್ಗೆ ಫೋನ್ ಮಾಡ್ತಾರೆ, ಮಗಳು ಕಾಣ್ತಾ ಇಲ್ಲ, ಎಲ್ಲಿ ನಿನ್ನೊಟ್ಟಿಗೆ ಬಂದಿದ್ದಾಳಲ್ವಾ ಅನ್ನುವಂಥ ವಿಚಾರದಲ್ಲಿ ನನ್ಗೇನು ಗೊತ್ತಿಲ್ಲ ಅಂತೇಳಿ ಕಾಲ್ ಕಟ್ ಮಾಡಿ ಸ್ವಿಚ್ಡ್ ಆಫ್ ಮಾಡಿ ಇಡ್ತಾನೆ. ಆಗ ಮನೆಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಗಡಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ. ಒಂದು ಅನುಮಾನ ಬರುತ್ತೆ, ಅನುಮಾನ ಬಂದಾಗ ಮಾಗಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಅಂಗಡಿಯವರ ಹತ್ರ ಮಾತಾಡಿಸ್ತಾರೆ, ಆನಂತರ CCTV ಫುಟೇಜ್ ಅನ್ನು ಚೆಕ್ ಮಾಡ್ತಾರೆ. CCTV ಫುಟೇಜ್ ಅನ್ನು ಚೆಕ್ ಮಾಡಿದಾಗ ತಿಪ್ಪೆಗೊಂಡನ ಹಳ್ಳಿಯಲ್ಲಿ ಇವನು ಓಡಾಡ್ತಾ ಇರುವಂತಹ ವಿಷಯ ಗೊತ್ತಾಗುತ್ತೆ ಪೊಲೀಸರಿಗೆ. ಸೊ ಹಾಗಾಗಿ ತಿಪ್ಪೆಗೊಂಡನ ಹಳ್ಳಿಯಲ್ಲಿ ಹೋಗಿ ಹುಡುಕಾಟ ನಡೆಸಿದಾಗ ಆ ತಿಪ್ಪೆಗೊಂಡನ ಹಳ್ಳಿಯ ರಸ್ತೆ ಬದಿಯ ಬಂಡೆಯ ಮೇಲೆ ಬೆತ್ತಲೆಯಾಗಿ ಈ 4 ವರ್ಷದ ಹೆಣ್ಣು ಮಗಳ ಶವ ಬಿದ್ದಿರುತ್ತೆ. ಅತ್ಯಾಚಾರ ಮಾಡಿ ಬಿಸಾಡಿರುವಂಥದ್ದು ಈ ಕ್ರೂರಿ ಪಾಪಿ ಇಮ್ರಾನ್ ಖಾನ್. 4 ವರ್ಷದ ಮಗಳು ರೇ, ಕಡೆಗೆ ಕಳಶಿ ಪಾಲ್ಯದಲ್ಲಿ ಅಡಗಿ ಕೂತಿದ್ದಂತೆ ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅತ್ಯಾಚಾರ ಮಾಡುವಾಗ ಅಪ್ಪ ಅಮ್ಮ ಅಂತೇಳಿ ಎಷ್ಟು ಸಳ ಕೂಗಿರ್ಬೇಡ ಆ ಮಗು. ಅವಾಗಲೂ ಈ ಒಂದು 40-50 ವರ್ಷ ದಾಟಿದೆ ಅಂತೇಳಿ ಅನಿಸುತ್ತೆ, ನನ್ನ ಮಗಳ ಸಮಾನ ಈ ರೀತಿ ಮಾಡೋದು ತಪ್ಪು ಅಂತೇಳಿ ಅನಿಸ್ಲಿಲ್ವ ಈ ಕಟುಕ ಕ್ರಿಮಿಗೆ? ಆ ಮಗುವಿಗೆ ಗುಡ್ ಟಚ್ ಅಂತ ಹೇಳಿದ್ರೇನು, ಬ್ಯಾಡ್ ಟಚ್ ಅಂತ ಹೇಳಿದ್ರೇನು ಗೊತ್ತೇ ಇರ್ಲಿಕ್ಕಿಲ್ಲ. ಇವನು ಏನ್ ಮಾಡ್ತಾ ಇದ್ದಾನೆ, ಏನಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ ಗೊತ್ತೇ ಇರ್ಲಿಕ್ಕಿಲ್ಲ. ಎಷ್ಟು ಕಿರಿಚಾಡ್ಬೇಡ, ಸಾಯಿಸಿ ಅಲ್ಲಿ ತಿಪ್ಪೆಗೊಂಡನ ಹಳ್ಳಿಯ ಬಂಡೆಯ ಮೇಲೆ ಬೆತ್ತಲೆಯಾಗಿ ಬಿಸಾಡಿ ಹೋಗಿದ್ದಾನಂತೇಳಿದ್ರೆ ಎಂಥ ಮನುಷ್ಯರ್ರೇ. ಇವನಿಗೆ ಮದುವೆ ಆಗಿದೆಯಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಮದುವೆ ಆಗಿದ್ರೆ ಇವನಿಗೂ ಮಕ್ಕಳಿದ್ರೆ, ಇವನ ಮಕ್ಕಳಿಗೂ ಈ ಥರ ಮಾಡಿದ್ರೆ ಯಾವ ರೀತಿ ಆಗ್ಬೇಡ ರೀ. ಮನೆಯವರು ಆ ಮಗುವಿನ ಮೇಲೆ ಎಷ್ಟೊಂದು ಕನಸನ್ನು ಇಟ್ಕೊಂಡಿರ್ಬೇಡ. ಮಗು ಅಂಕಲ್ ಐಸ್ ಕ್ರೀಮ್ ತೆಗೆಸಿಕೊಡ್ತಾರೆ, ನಾನು ಐಸ್ ಕ್ರೀಮ್ ತಿಂತೀನಿ ಅನ್ನೋಂಥ ಆಸೆ ರೀ ಮಕ್ಕಳಿಗೆ. ಆಸೆಯಲ್ಲಿ ನಂಬಿ ಹೋಗಿರುವಂಥದ್ದು ಆ ಮಗು. ಆ ನಂಬಿಕೆಯನ್ನೇ ಮುರಿದು ಇವನು ಅತ್ಯಾಚಾರ ಮಾಡಿ ಐಸ್ ಕ್ರೀಮ್ನ ನೆಪದಲ್ಲಿ ಅತ್ಯಾಚಾರ ಮಾಡಿ ಕೊಲೆ. ಅದು 4 ವರ್ಷದ ಮಗು ರೀ, ಏನು ಗೊತ್ತಿಲ್ಲ. ಗುಡ್ ಟಚ್ ಅಂತ ಹೇಳಿದ್ರೇನು, ಬ್ಯಾಡ್ ಟಚ್ ಅಂತ ಹೇಳಿದ್ರೇನು, ಇವನು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಇವನು ಯಾವ ರೀತಿಯ ಮನಸ್ಸು, ಇವನು ಏನು ಮಾಡ್ತಾ ಇದ್ದಾನೆ ಅಂತೇಳಿ ಗೊತ್ತೇ ಇರಲಿಕ್ಕಿಲ್ಲ. ಅಪ್ಪ ಅಮ್ಮ ಅಂತೇಳಿ ಎಷ್ಟು ಕಿರಿಚಾಡಿರ್ಬೇಡ ಮಗು.
ಆವಾಗಲೂ ಈ ಒಂದು ವಿಕೃತ ಕ್ರೂರಿ ಕಾಮಿಗೆ ನಾನು ಅಪ್ಪನ ಸಮಾನ ಅಂತೇಳಿ ನೆನಪೇ ಆಗಿಲ್ವಾ? ನೆನಪೇ ಆಗಿಲ್ವಾ? ಬೇರೆ ಯಾರು ಅಲ್ಲ, ಸಂಬಂಧಿಕನೇ ಈ ತರ ಮಾಡ್ತಾನೆ ಅಂತ ಹೇಳಿದ್ರೆ ಯಾರ ಜೊತೆ ನಂಬಿಕೆ ಇಡುವುದು? ಹಾಗಾದ್ರೆ ಈ ರಾಜಕೀಯ ವ್ಯಕ್ತಿಗಳು ಅಷ್ಟೇ, ಯಾರೂ ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಟಿವಿಯಲ್ಲೂ ಕೂಡ ಎಲ್ಲೂ ಕೂಡ ಬರ್ತಾ ಇಲ್ಲ. ಒಂದು ವೇಳೆ ಅದೇ ಆ ಮಗಳು ಈ ತರ ಆಗ್ಬಾರ್ದು, ಯಾರು ಕೂಡ ಮಾಡಬಾರ್ದು, ಆ ಮಗಳು ಏನಾದ್ರೂ ಹಿಂದೂ ಹೆಣ್ಣು ಮಗಳು ಆಗಿದ್ರೆ ಈಗ ಸದನದಲ್ಲಿ ಒತ್ತಿ ಉರಿತಾ ಇತ್ತು, ಇವರೆಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಬಂದು. ಯಾಕೆ, ಇವಳು ಕೂಡ ಹೆಣ್ಣು ಮಗಳಲ್ವಾ, ಜನಗಳು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವನನ್ನು ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಅಂತೇಳಿ. ಎಲ್ಲಿರಿ, ಅತ್ಯಾಚಾರ ಮಾಡಿದವರಿಗೆ ಎಲ್ಲಿ ಎನ್ಕೌಂಟರ್ ಮಾಡಿ ಸಾಯಿಸಿದ್ದಾರೆ? ಎಷ್ಟೋ ಅತ್ಯಾಚಾರ ನಡೆದಿದೆ, ಸೌಜನ್ಯ ಪ್ರಕರಣದಲ್ಲಿ ಈಗಲೂ ಪ್ರೊಟೆಸ್ಟ್ ನಡೀತಾ ಇದೆ. ಎಲ್ಲಿ ನಿಜವಾದ ಆರೋಪಿಗಳು ಸಿಕ್ಕಿದ್ದಾರೆ? ದೊಡ್ಡವರು ಏನಾದರೂ ಅತ್ಯಾಚಾರ ಮಾಡಿದ್ರೆ ಕೇಸ್ ಮುಗ್ದೇ ಹೋಯಿತು, ಸಿಬಿಐನ್ನು ಸೆಟ್ ಮಾಡಿ, ಸಿಐಡಿಯನ್ನು ಸೆಟ್ ಮಾಡಿ, ಲೋಕಲ್ ಪೊಲೀಸರನ್ನು ಸೆಟ್ ಮಾಡಿ ಕೇಸ್ ಮುಗಿಸ್ತಾರೆ. ಅವಾಗಲೇ ಎನ್ಕೌಂಟರ್ ಮಾಡಿದ್ರೆ ಇಂಥ ಕ್ರೂರಿ ನೀಚ ವ್ಯಕ್ತಿಗಳನ್ನು, ಆಗ ಇಂತಹ ಅತ್ಯಾಚಾರ ಕೊಲೆಗಳು ಕಮ್ಮಿ ಆಗೋಕೆ ಸಾಧ್ಯ. ಇಲ್ಲಂತೇಳಿದ್ರೆ ಬರ್ದಿಟ್ಕೊಳ್ಳಿ, ಈ ದೇಶದಲ್ಲಿ ಅತ್ಯಾಚಾರ ಕೊಲೆ ಕಮ್ಮಿ ಆಗೋದೇ ಇಲ್ಲ. ಯಾಕೆ ಹೇಳಿ, 6 ತಿಂಗಳಲ್ಲಿ ನಾವು ವಾಪಸ್ ಬರ್ತೀವಿ, 6 ತಿಂಗಳಲ್ಲಿ ನಮ್ಗೆ ಬೇಲ್ ಸಿಗುತ್ತೆ ಅನ್ನುವಂತ ವಿಚಾರದಲ್ಲಿ ನಾನು ವಕೀಲರಿಗೂ ಕೂಡ ಮನವಿ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಕೆಲ ವಕೀಲರು ವಾದ ಮಾಡೋರು ಇರ್ತಾರೆ, ಹೋಗ್ಲಿ, ಯಾವುದು ಬೇಡ, ನಿರ್ಭಯ ಕೇಸಲ್ಲೇ ಆರೋಪಿಗಳ ಪರ ವಕೀಲರು ವಾದ ಮಾಡಿದವರು ಇದ್ದಾರೆ ಅಲ್ಲ, ಅವರ ವೃತ್ತಿ, ಅವರಿಗೆ ಹಣ ಸಿಗುತ್ತೆ. ಆದರೆ ನಾನು ಕೊಲೆ ವಿಚಾರದಲ್ಲಿ, ಅತ್ಯಾಚಾರದ ವಿಚಾರದಲ್ಲಿ ದಯಮಾಡಿ ವಕೀಲರೇ, ಯಾರೂ ಕೂಡ ಇಂಥವರೇ ಮಾಡಿದ್ದಾರೆ ಅಂಥೇಳಿ ಗೊತ್ತಾದಾಗ ಎಷ್ಟೇ ಹಣ ಕೊಟ್ಟರು ವಾದ ಮಾಡೋಕೆ ಹೋಗಬೇಡಿ. ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ, ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ನಾವು ಸಹಿಸೋದೇ ಇಲ್ಲ ಅಂತೇಳಿ. ಔರ್ ಭಾರತೀಯ ಜನತಾ ಪಾರ್ಟಿ ಕಾ ಸ್ಟ್ಯಾಂಡ್ ಬಹುತ್ ಸ್ಪಷ್ಟ ಹೈ, ಹಮ್ ದೇಶ್ ಕಿ ಮಾತೃ ಶಕ್ತಿ ಕೆ ಸಾಥ್ ಖಡೆ ಹೈ, ದೇಶ್ ಕಿ ನಾರಿ ಶಕ್ತಿ ಕೆ ಸಾಥ್ ಖಡೆ ಹೈ. ನರೇಂದ್ರ ಮೋದಿ ಜಿ ಕಾ ಪೂರೆ ದೇಶ್ ಕೋ ಏಕ್ ಕಮಿಟ್ಮೆಂಟ್ ಹೈ ಕಿ ಕಹೀಂ ಪರ್ ಭಿ ಮಾತೃ ಶಕ್ತಿ ಕೆ ಅಪಮಾನ್ ಕೋ ಸಹನ್ ನಹೀಂ ಕಿಯಾ ಜಾನಾ. ಸ್ಟೇಟ್ ಗವರ್ಮೆಂಟ್ ಹೇಳುತ್ತೆ ಮಹಿಳೆಯರ ಪರವಾಗಿ ಇರುವಂತ ಸರ್ಕಾರ ಅಂತೇಳಿ. ಆ ಹೆಣ್ಮಕ್ಳು ನೋವುಗೋಸ್ಕರ ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾನಿಗೆ 2,000 ರೂಪಾಯಿ. ಹೆಣ್ಮಕ್ಳು ಪ್ರವಾಸ ಮಾಡಬೇಕು, ಮಗಳು ಮನೆಗೆ ಹೋಗ್ಬೇಕು, ತಾಯಿ ಮನೆಗೆ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ನೀವು ಯಾರು ಕೂಡ ಇನ್ ಮುಂದಕ್ಕೆ ಬಸ್ ನಲ್ಲಿ ಟಿಕೆಟ್ ತಗೊಳಕ್ ಬರೋದಿಲ್ಲ. ಎಲ್ಲಿರಿ ಮಹಿಳೆಯರಿಗೆ ಸುರಕ್ಷತೆ ಭದ್ರತೆ ಇದೆ? ಬರೀ 2,000 ರೂಪಾಯಿ ಕೊಟ್ಟು ಫ್ರೀ ಆಗಿ ಬಸ್ ಕೊಟ್ರೆ ಆಯ್ತಾ? ಇದರಿಂದ ಭದ್ರತೆ ಸಿಗೋಕ್ ಸಾಧ್ಯನಾ? ಇಂಥವರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜನಗಳಿಗೆ ಕೊಡ್ಬೇಕು, ಇವರನ್ನು ಸಾರ್ವಜನಿಕ ಕೊಡ್ಬೇಕು, ಅಲ್ಲಿಯ ಗ್ರಾಮಸ್ಥರಿಗೆ ಕೊಡ್ಬೇಕು. ಕಲ್ಲಾಕಿ ಕಲ್ಲಲ್ಲಿ ಹೊಡೆದು 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 ಸಾಯಿಸ್ಬೇಕು. ಇಲ್ಲಂತ ಹೇಳಿದ್ರೆ ಅಲ್ಲೇ ನಡು ರಸ್ತೆಯಲ್ಲಿ ಅವನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕೊಡ್ಬೇಕು, ಇಂಥವರಿಗೆ ಸುಟ್ಟು ಬಿಡ್ಬೇಕು ನಡು ರಸ್ತೆಯಲ್ಲಿ. ಪ್ರತಿಯೊಬ್ಬರಿಗೂ ಪಾಠ ಆಗ್ಬೇಕು, ಹೆಣ್ಣು ಮಕ್ಕಳನ್ನು ಹೋಗಿ ಟಚ್ ಮಾಡುವಾಗ ನೆನಪಿಗೆ ಬರಬೇಕು. ರಾಮನಗರದಲ್ಲಿ ಈ ರೀತಿಯಾಗಿ ಒಬ್ಳು 4 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಕ್ಕೆ ನಡು ರೋಡಲ್ಲೇ ಸುಟ್ಟು ಹಾಕಿದ್ದಾರೆ. ನಾವು ಮುಟ್ಟಬಾರ್ದು, ಕಣ್ಣೆತ್ತಿ ಕೂಡ ಕೆಟ್ಟ ದೃಷ್ಟಿಯಲ್ಲಿ ಮಹಿಳೆಯನ್ನು ನೋಡಬಾರ್ದು ಅನ್ನುವಂತ ವಿಚಾರದಲ್ಲಿ ಎಲ್ರಿಗೂ ಕೂಡ ಪಾಠ ಆಗ್ಬೇಕು. ಇಂಥದ್ದೊಂದು ನಡೆಯದಿದ್ರೆ ನಮ್ಮ ದೇಶದಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣಗಳು ನಿಲ್ಲೋದೇ ಇಲ್ಲ. ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ನಿಲ್ಲೋದೇ ಇಲ್ಲ. ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಖಂಡಿತ ಹೇಳ್ತೀನಿ, ಸುರಕ್ಷತೆನೇ ಇಲ್ಲ. ರಾತ್ರಿ ಒಂಟಿಯನ್ನು ಯಾವಾಗ ನಡೆದುಕೊಂಡು ಹೋಗುತ್ತೆ ಅವಾಗ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ಹಾಗೆ ಅಂತೇಳಿ. ಮಧ್ಯಾಹ್ನ ವೇಳೆಯೇ, ಬೆಳಗ್ಗಿನ ಜಾವವೇ ನಡೆದುಕೊಂಡು ಹೋಗೋದು ಬಿಡಿ. ಬಸ್ಸು ಬೈಕು ಯಾವ್ದ್ರಲ್ಲೂ ಹೋಗೋಗ ಇಲ್ಲ. ಮೊನ್ನೆ ಮೊನ್ನೆ ನೋಡಿ, ಬಸ್ಸಲ್ಲಿ ಮಾಡಲ್ಲ,
ಒಂದ್ ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನ್ ಸಿಗ್ನಲ್ ಕೊಟ್ಟದ್ ಹೇಳ್ಬೇಕು? ನಾನು ಹೇಳ್ಬೇಕಾ? ಯಾರು ಕೊಟ್ಟಿದ್ದೀನಿ ನೀನ್ ಸಿಗ್ನಲ್? ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ದು? ಇವ್ರಿಗೆ. ಇವ್ಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನ್? ಏನ್ ಇಲ್ಲಂತ ಹೇಳು. ಅವಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನು? ಏನ್ ಮಾಡ್ಲಿಲ್ವ ನೀನು ಅವಳಿಗೆ? ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಏನೋ ಬರ್ತಾ ಇದ್ರು. ಆ ಬಸ್ ಅಲ್ಲಿ ಒಬ್ಬ ಮುಸ್ಲಿಂ 50 ವರ್ಷ 60 ವರ್ಷ ಆಗಿರ್ಬೇಕು ಅಂತ ಹೇಳಿ ಕಾಣುತ್ತೆ ನನಗೆ. ಪಕ್ಕದಲ್ಲಿದ್ದಂತ ಹೆಣ್ಣು ಮಗಳಿಗೆ ಕೈ ಹಾಕಿದ್ನಂತೆ. ಹಿಗ್ಗಾಮುಗ್ಗ ಹೊಡೆದ್ರು ಅವರು, ಬಸ್ ಅಲ್ಲೇ ಹಿಗ್ಗಾಮುಗ್ಗ ಹೊಡೆದ್ರು. ವಿಡಿಯೋ ಎಲ್ಲ ಬಂತು, ನಾವೆಲ್ಲ ನೋಡಿದ್ದೀವಿ. ಯಾವ ವಿಕೃತ ಕಾಮಿರಿ ಇಂಥವರನ್ನು, ಇಂಥವರಿಗೆ ನನ್ ಎಲ್ಲ ಮುಸ್ಲಿಮರಿಗೆ ಮುಸ್ಲಿಮರ್ ಅಂತೇಳಿ ಹೇಳೋದಲ್ಲ, ಇಂಥವರಿಂದ ಮುಸ್ಲಿಂ ಧರ್ಮಕ್ಕೆ ಕೆಟ್ಟ ಹೆಸರು. ಇವರನ್ನು ಮುಸ್ಲಿಂ ಧರ್ಮದಿಂದ ಕಿತ್ತಾಕ್ಬೇಕು. ಆ ಟೊಪ್ಪಿಯನ್ನು ಇಟ್ಕೊಂಡು ಇವರ ಮನೆಯಲ್ಲಿ ಮಕ್ಕಳು ಮದುವೆ ಆಗಿರ್ಬೇಕು. ಆ ಮನುಷ್ಯನಿಗೆ ಕೂಡ ಮಕ್ಕಳು ಇಲ್ವಾ? ಹೆಂಡತಿ ಇಲ್ವಾ? ತಂಗಿ ಇಲ್ವಾ? ತಾಯಿ ಇಲ್ವಾ? ಈ ತರ ಮಾಡುವಾಗ ಅವರೆಲ್ಲ ನೆನಪಿಗೆನೆ ಬರೋದಿಲ್ಲ ಇವರುಗಳಿಗೆ. ಯಾವ ರೀತಿಯ ಕಾಮ ಅದು? ಯಾವ ಏನದು? ಅರ್ಥ ಆಗೋದಿಲ್ಲ ನನಗೆ. ಇಂಥವರಿಂದ ಒಂದಷ್ಟು ಮುಸ್ಲಿಂ ಪಂಗಡಕ್ಕೆ ಕೂಡ ಕೆಟ್ಟ ಹೆಸರು. ಮುಸ್ಲಿಂ ಧರ್ಮದಿಂದ ಕಿತ್ತೆ ಎಸೆಯಬೇಕು ಇವರನ್ನು. ಮುಸ್ಲಿಂ ಧರ್ಮಕ್ಕೆ ಕೆಟ್ಟ ಹೆಸರು ಇವರು. ಸೊ ಹಾಗಾಗಿ ನಾನು ಕಡೆಯದಾಗಿ ಹೇಳ್ತೇನೆ, ಸರ್ಕಾರಕ್ಕೂ ದಯವಿಟ್ಟು ಮನವಿ ಮಾಡುವಂಥದ್ದು, ಈಗಲಾದರೂ ದಿಟ್ಟ ಹೆಜ್ಜೆಯನ್ನು ತಗೊಳ್ಳಿ, ದಿಟ್ಟ ಹೆಜ್ಜೆಯನ್ನು ತಗೊಳ್ಳಿ. ಅವರನ್ನು ಎನ್ಕೌಂಟರ್ ಮಾಡೋ ಮುಖಾಂತರವೋ, ಅವರನ್ನು ಸಾರ್ವಜನಿಕರಿಗೆ ಕೊಡುವುದರ ಮುಖಾಂತರವೋ ಒಂದು ಪಾಠ ಆಗಲಿ. ಈ ಪ್ರಕರಣವೇ ಪಾಠ ಆಗಲಿ. ಯಾರೂ ಕೂಡ ಇಂಥ ವಿಚಾರಕ್ಕೆ ಮತ್ತೆ ಕೈ ಹಾಕಬಾರ್ದು. ಸರ್ಕಾರದ ಮೇಲೆ ನಂಬಿಕೆ ಬರಬೇಕು. ನಾವು ಮಹಿಳೆಯರ ಪರವಾಗಿರುವಂತಹ ಸರ್ಕಾರ ಅಂತೇಳಿ ಹೇಳ್ತೀರಲ್ವಾ, ತೋರಿಸಿ. ಹಾಗಾದ್ರೆ ಈಗ ಅಪ್ರಾಪ್ತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರೆ, ಯಾವನೂ ಒಬ್ಬ ಮಾತಾಡ್ತಾ ಇಲ್ಲ. ಎಲ್ಲಿ ಸದ್ದಿದ್ದೀರಾ ರಾಜಕಾರಣಿಗಳು ನೀವು? ಯಾಕೆ ಲಾಭ ಇಲ್ವಾ ನಿಮ್ಗೆ? ಓಟಲ್ಲಿ ಓಟು ಸಿಗೋದು ಇಲ್ಲಿ? ಹಿಂದೂ ಮುಸ್ಲಿಂ ಆದ್ರೆ ಮಾತ್ರ ನಿಮ್ಗೆ ಓಟು ಸಿಗೋದು. ಅಲ್ಲಿ ಕೋಮುಗಳವೆ ಎಬ್ಬಿಸೋಕೆ ಬರ್ತೀರಾ ನೀವು? ನಮ್ಮ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ದೊಡ್ಡವರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು. ಹಣ ಇದ್ರೆ ರಾಜಕೀಯ ವ್ಯಕ್ತಿಗಳು ಇದ್ದಾರೆ, ಪೊಲೀಸರು ಇದ್ದಾರೆ, ವಕೀಲರು ಇದ್ದಾರೆ. ಎಷ್ಟೆಷ್ಟು ಜನ ಬೇಕು ಸಪೋರ್ಟ್ ಮಾಡೋಕೆ, ಅವರ ಪರ ವಾದ ಮಾಡೋಕೆ, ಅವರ ಪದ ನಿಲ್ಲೋಕೆ? ಹಣ ಕೊಟ್ಟು ಎಲ್ಲಾನು ಮುಚ್ಚುತ್ತಾರೆ. ಸೌಜನ್ಯ ಪ್ರಕರಣವನ್ನೇ ನೋಡ್ರಿ, ಯಾವ ವ್ಯಕ್ತಿನಾದ್ರೂ ಮಾತಾಡ್ತಾ ಇದ್ದಾನ? ಇಷ್ಟೆಲ್ಲ ಲೂಪ್ ಹೋಲ್ಸ್ ಕನ್ನ ಎದುರುಗಡೆನೆ ಕಾಣ್ತಾ ಇದೆ, ಕನ್ನ ಎದುರುಗಡೆನೆ ಕಾಣ್ತಾ ಇದೆ. ಯಾವ ರೀತಿ ಅಧಿಕಾರಿಗಳು ಮಾತಾಡಿದ್ದಾರೆ ಅಂತ ಹೇಳಿ, ಆದ್ರೂ ಕೂಡ ಯಾವ ರಾಜಕಾರಣಿಗಳು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಮರುತನಕಿಯೇ ಬೇಡ ಅಂತೇಳಿ ಹೇಳ್ತಾ ಇದೆ ಅಲ್ವಾ ಈ ನಾಲ್ಕು ಸರ್ಕಾರಗಳು. ದೊಡ್ಡವರು ಏನಾದ್ರೂ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಒಂದಷ್ಟು ಜನರನ್ನು ಸರೆಂಡರ್ ಮಾಡ್ತಾರೆ. ಅವ್ರ ಹತ್ರ ಹಣ ಇದೆ, ನಿಮ್ಮ ಫ್ಯಾಮಿಲಿಯನ್ನು ನಾನು ನೋಡ್ಕೊಳ್ತೀನಿ, ನಿಮ್ಮ ಫ್ಯಾಮಿಲಿಗೆ ದುಡ್ಡು ಕೊಡ್ತೀನಿ, ನೀವು 5-6 ತಿಂಗಳು ಜೈಲಿನ ಒಳಗಡೆ ಇರಿ, ನಿಮ್ಗೆ ಬೇಲ್ ಕೊಟ್ಟು ಬಿಡಿಸುವಂತಹ ಜವಾಬ್ದಾರಿ ನಮ್ದು, ಈ ಕೇಸ್ನ ಎಲ್ಲದನ್ನು ನಾವು ನೋಡ್ತೀವಿ ಅಂತೇಳಿ ಒಂದಷ್ಟು ಹಣವಂತರು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಯಾರನ್ನೋ ಸರೆಂಡರ್ ಮಾಡ್ತಾರೆ. ಅದ್ರ ತಕ್ಕಾಗೆ ಕೆಲ ಪೊಲೀಸರು ಅದಕ್ಕೋಸ್ಕರ ಚಾರ್ಜ್ ಶೀಟ್ ಆಗ್ತಾರೆ, ಕೇಸ್ ಬಿದ್ದೋಗುತ್ತೆ, ಅವರು ವಾಪಸ್ ಬರ್ತಾರೆ. ಅವರಿಗೆ ಅವರ ಪರ ವಾದ ಮಾಡೋಕೆ ವಕೀಲರು ಕೂಡ ಇರ್ತಾರೆ. ಇದೇ ರೀತಿ ಆಗುವಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಅವರನ್ನು ಯಾರು ಅತ್ಯಾಚಾರ ಮಾಡಿದ್ದಾರೆ, ಯಾರು ಕೊಲೆ ಮಾಡಿದ್ದಾರೆ, ಅವರನ್ನು ನಡು ಬೀದಿಯಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಟು ಸುಟ್ಟಾಕಿ ಎಲ್ರಿಗೂ ಕೂಡ ಪಾಠ ಆಗುತ್ತೆ. ಯಾರು ಕೂಡ ಆಗ ಸರೆಂಡರ್ ಆಗೋಕ್ಕೂ ಕೂಡ ಹೋಗೋದಿಲ್ಲ.
ಏನ್ ದೊಡ್ಡವ್ರ ಹತ್ರ ಕಾಸು ಇರುತ್ತೆ, ಬಡವ್ರ ಹತ್ರ ಕಾಸು ಇರೋದಿಲ್ಲ. ಜೈಲಲ್ಲಿ 6 ತಿಂಗಳು ಏನಾಯ್ತು ಮಾರೆ, ಹೋಗೋಣ, ಮನೆ ಫ್ಯಾಮಿಲಿ ಎಲ್ಲ ಸೆಟ್ಲ್ ಆಗುತ್ತೆ, ಒಂದಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ಹೋಗ್ತಾರೆ ಅವರು. ಮೊನ್ನೆಯ ಒಂದು ಕೇಸ್ ನೋಡಿ ನೀವು, ಮಕ್ಕಳ ಅಶ್ಲೀಲ ಚಿತ್ರ ನೋಡಿದ್ದಕ್ಕೆ ಏನಾಯಿತು ಅಲ್ಲ ಅನ್ನೋ ಮೇಲೆ ಕೇಸ್ ಆಗಿತ್ತು 2023. ಅವನು ಏನ್ ಮಾಡಿದ ಅಂತ ಹೇಳಿದ್ರೆ, ಅದನ್ನು ರದ್ದು ಮಾಡೋಕೆ ಅರ್ಜಿ ಹಾಕಿದ್ದ ಕೋರ್ಟಿಗೆ, ಅದನ್ನು ರದ್ದು ಮಾಡಿತ್ತು ಕೋರ್ಟ್ 2023. ಅಶ್ಲೀಲ ಮಕ್ಕಳ ಅಶ್ಲೀಲ ಚಿತ್ರ ನೋಡುವಂಥದ್ದು ಅಪರಾಧವಲ್ಲ ಅನ್ನುವಂತಹ ವಿಚಾರದಲ್ಲಿ ಜಡ್ಜ್ಮೆಂಟ್ ಕೊಟ್ಟು ಅದನ್ನು ರದ್ದು ಕೂಡ ಮಾಡಿತ್ತು, FIR ಅನ್ನು ರದ್ದು ಮಾಡಿತ್ತು. ಈಗ ಸರ್ಕಾರ ಮತ್ತೆ ಅದಕ್ಕೆ ಅರ್ಜಿ ಹಾಕಿದೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆನಂತರ ಮಕ್ಕಳ ಅಶ್ಲೀಲ ಚಿತ್ರ ನೋಡುವುದು, ಮಕ್ಕಳ ಅಶ್ಲೀಲ ಚಿತ್ರವನ್ನು ಫಾರ್ವರ್ಡ್ ಮಾಡುವುದು, ಮಕ್ಕಳ ಅಶ್ಲೀಲ ಚಿತ್ರವನ್ನು ಡೌನ್ಲೋಡ್ ಮಾಡುವುದು ಎಲ್ಲವೂ ಅಪರಾಧ ಅನ್ನುವಂಥ ವಿಚಾರದಲ್ಲಿ ಜಡ್ಜ್ಮೆಂಟ್ ಕೂಡ ಕೊಟ್ಟಿದೆ. ನಾವು ಕೂಡ, ಜಡ್ಜ್ ಕೂಡ ಮನುಷ್ಯರೇ, ಅವರು ಕೂಡ ತಪ್ಪು ಮಾಡ್ತಾರೆ, ಆದರೆ ತಿದ್ದುಕೊಳ್ಳಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇಲ್ಲಿ ನ್ಯಾಯಾಲಯ ಅನ್ನುವಂಥದ್ದು ಇದೆ, ಕಾನೂನು ಅನ್ನುವಂಥದ್ದು ಇದೆ, ಆದರೆ ಅಲ್ಲಿ ನಾವು ಎಷ್ಟು ಜಡ್ಜಸ್ಗೆ ಮನವರಿಕೆ ಮಾಡ್ತೇವೆ ಅನ್ನುವಂಥದ್ರಲ್ಲಿ ಇರುವಂಥದ್ದು. ಜಡ್ಜ್ ಕೊಟ್ಟ ಜಡ್ಜ್ಮೆಂಟೇ ಫೈನಲ್, ಆದರೆ ಒಂದು ವೇಳೆ ಲೋಪದೋಷ ಇದ್ರೆ ಜಡ್ಜ್ಗೂ ಕೂಡ ತಿದ್ದಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಇನಾಯತ್ ಉಲ್ಲಾನ ಕೇಸ್. ಇನಾಯತ್ ಉಲ್ಲಾನಿಗೆ 2023 ರದ್ದುಗೊಳಿಸಿತ್ತು. ಈಗ ಅದನ್ನು ಅಶ್ಲೀಲ ಚಿತ್ರವನ್ನು ನೋಡುವುದು, ಡೌನ್ಲೋಡ್ ಮಾಡುವುದು, ಶೇರ್ ಮಾಡುವುದು ಅಪರಾಧ ಅಂತೇಳಿ ಹೇಳಿದೆ ಜಡ್ಜೇ ಹೇಳಿರುವಂಥದ್ದು. ಸೊ ಹಾಗಾಗಿ ಕಾನೂನಿನಲ್ಲೂ ಕೂಡ ಅತ್ಯಾಚಾರ ಕೊಲೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬದಲಾವಣೆ ಆಗಬೇಕು. ಮತ್ತೆ ನಾನು ಹೇಳ್ತೀನಿ ನೋಡಿ, ಈ ದೇಶದಲ್ಲಿ ಕ್ರಾಂತಿ ಆಗದಿದ್ರೆ ಸ್ವತಂತ್ರ ಅಲ್ಲ, ಏನು ಬದಲಾವಣೆ ಆಗೋಕ್ಕೂ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಕ್ರಾಂತಿ ಆಗಲೇಬೇಕು. ದೊಡ್ಡವರ ಹಣವಂತರ ಅಟ್ಟಾಸ ನಿಂತು ಹೋಗ್ಲೇಬೇಕು, ಆಗ ಮಾತ್ರ ಈ ದೇಶ ವಿಶ್ವಗುರು ಆಗೋಕ್ಕೆ ಸಾಧ್ಯ.